ಎಲ್ಲ ಮಕ್ಕಳಿಗೆ ಅವ್ರು ಸತ್ತು ನಿಂತರು ಅಂತ ಅಂದ್ರೆ ರಾಜ ವೆಂಕಟಪ್ಪ ನಾಯಕ ಸುರ್ಪುರದ ಬ್ಯಾರಿಸ್ಟರ್ ವೆಂಕಟಪ್ಪ ನಾಯಕ ಅಂತ ಅವ್ರಿಗೆ ಸುರ್ಪುರಿನ ಚಾಪ ಅಸೆಂಬ್ಲಿ ನಿಂದಿಸಿ ಮಾರ್ಸಿ ಕಳಿಸಿದ್ರು. ಅದಕ್ಕಿಂತ ಮುಂಚೆ ಮಾಂತಸ್ವಾಮಿ ಅಂತ ಮುಸ್ಲಿ ಅವರಿದ್ದರು, ಅವ್ರಿಗೆ ಕೂಡ ನಮ್ಮ ತಂದೆಯವರೇ ಇಲ್ಲಿ ನಿಂದಿಸಿ ಅವ್ರಿಗೆ ಶಾಸಕರಾಗಿ ಅದರ ನಂತರ ಎಲ್ಲ ಬದಲಾವಣೆ ಆಗಿ ಈ ಬದಲಾವಣೆ ನಮ್ಗೆ ರಾಜಕೀಯ ಒಗ್ಗಲ್ಲಂತ ಅವ್ರು ಇತಿಹಾಸವನ್ನು ಮೆಲುಕು ಹಾಕಬೇಕಾಗುತ್ತೆ. ಭಾರತ ದೇಶಕ್ಕೆ ಬ್ರಿಟಿಷರು ಬರುವಕ್ಕಿಂತ ಪೂರ್ವದಲ್ಲಿ ಭಾರತ ದೇಶ ಸಂಪೂರ್ಣವಾಗಿ ಹಿಂದೂ ರಾಷ್ಟ್ರವಾಗಿತ್ತು. ಹಿಂದೂ ರಾಷ್ಟ್ರವಾದಂತ ದೇಶದ ಕನ್ಯಾಕುಮಾರಿಯಿಂದ ಹಿಡ್ಕೊಂಡು ಕಾಶ್ಮೀರದವರೆಗೆ ಹಿಂದೂ ರಾಜರು ಆಳ್ತಾ ಇದ್ರು ಅನ್ನೋದನ್ನ ತಮ್ಮ ಗಮನಕ್ಕಿರಬೇಕು. ಅಂತ ಒಂದು ಸಂದರ್ಭದಲ್ಲಿ ಐದನೇ ಶತಮಾನದಲ್ಲಿ ನಮ್ಮ ಬಲಿಷ್ಠವಾದಂತ ಹಿಂದೂ ರಾಷ್ಟ್ರದ ಮೇಲೆ ಒಬ್ಬ ಮುಸಲ್ಮಾನ್ ರಾಜನ ಕಣ್ಣು ಬೀಳುತ್ತೆ. ಕಾಶ್ಮೀರಿ ಭಾಗದಿಂದ ಆ ಮುಸಲ್ಮಾನ್ ರಾಜ ಭಾರತ ದೇಶಕ್ಕೆ ಬರಬೇಕು, ಭಾರತವನ್ನ ಆಳ್ಬೇಕು ಅನ್ನುವಂತ ಸಂಚನ್ನ ಮಾಡಿ ಭಾರತೀಯ ದೇಶದ ಕಡೆಗೆ ಗಮನ ಹರಿಸಿದಾಗ ನಮ್ಮ ಹಿಂದೂ ರಾಜರೆಲ್ಲರೂ ಕೂಡ ಆ ಸಂದರ್ಭದಲ್ಲಿ ಬರಲಿ ಬಿಡು ಹೋಗ್ಲಿ ಬಿಡು ಅನ್ನೋ ಒಂದು ನಿರ್ಲಕ್ಷ್ಯದಿಂದ ಅವತ್ತು ಯಾವುದೇ ರೀತಿಯಿಂದ